ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅರಿಯಂಡ್ ಮಿ ಟಾಕ್ಸ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿರುವಂತಹ ಹಾಗೆ ತುಂಬ ಎಫೆಕ್ಟಿವ್ ಆಗಿರುವಂತಹ ಕೆಲವೊಂದು ಕಿಚನ್ ಟಿಪ್ಸ್ನ ನಾನು ಈ ವಿಡಿಯೋಲಿ ತೋರಿಸ್ಕೊಡ್ತಾ ಇದ್ದೀನಿ. ಈ ಟಿಪ್ಸನ್ನು ಫಾಲೋ ಮಾಡೋದ್ರಿಂದ ನಮ್ಮ ಕೆಲಸ ಅನ್ನೋದು ತುಂಬ ಸುಲಭ ಆಗುತ್ತೆ, ಹಾಗೆ ಸೇವಿಂಗ್ ಸಹ ಆಗುತ್ತೆ. ಹಾಗಾದರೆ ಏನು ಆ ಟಿಪ್ಪು, ಏನು ಟೈಮ್ ಸೇವ್ ಆಗುತ್ತೆ ಅಂತ ನೋಡೋಣ ಬನ್ನಿ. ನೋಡಿ, ಈಗ ನೀವು ನೋಡ್ತಾ ಇರೋದು ಬಂದು ಈ ರಾಗಿ ಹಿಟ್ಟು ಹಾಗೆ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟನ್ನೆಲ್ಲ ಜರಡಿ ಮಾಡುವಂತಹ ಜಲ್ಲಡಿ ಅಲ್ವಾ. ನೋಡಿ, ಇದು ಇಲ್ಲಿ ಹೋಲಾಗಿದೆ. ನಾವು ಹೊಸ ತಂದು ಒಂದಷ್ಟು ದಿನ ಯೂಸ್ ಮಾಡ್ತಾನೆ, ಎಲ್ಲಾದರೂ ಆಗಲಿ ಈ ಕಾರ್ನರಲ್ಲಾಗಿರ್ಬೋದು ಅಥವಾ ಮಿಡಲಲ್ಲಾಗಿರ್ಬೋದು ಎಲ್ಲಾದರೂ ಹೋಲಾಯಿತು ಅಂದರೆ ಅದು ವೇಸ್ಟ್ ಅಂತಲೇ ಅರ್ಥ ಅಲ್ವಾ. ನಾವು ಮತ್ತೆ ಅದಕ್ಕೆ ಹೊಸದೇ ತೊಗೊಂಡು ಬರಬೇಕು ಅಂತ ನಾವು ಫಿಕ್ಸ್ ಆಗಿರ್ತೀವಿ. ಆದರೆ ಆ ಹೋಲಾಗಿರೋದನ್ನು ಸಹ ಯಾವ ರೀತಿ ನಾವು ಈಸಿಯಾಗಿ ರೆಡಿ ಮಾಡ್ಕೊಳ್ಬೋದು ಅಂತ ನೋಡೋಣ ಈಗ. ನೋಡಿ, ಈ ರೀತಿ ಓಲಾಗಿರುವಂತಹ ಪ್ಲೇಟನ್ನು ತಗೊಂಡು ಅದು ಮಿಡಲಲ್ಲಾದರೂ ಆಗಿರಲಿ ಅಥವಾ ಈ ರೀತಿ ಸೈಡಲ್ಲಾದರೂ ಆಗಿರಲಿ ಈ ಟಿಪ್ಪನ್ನು ಫಾಲೋ ಮಾಡಿ. ನೋಡಿ, ಈ ರೀತಿಯಾದಂತಹ ಮದುವೆಗಳಿಗೆ ಎಲ್ಲಾದರೂ ಹೋದರೆ ನಮಗೆ ಈ ರೀತಿಯಾದಂತಹ ಟಿಶ್ಯೂ ಬ್ಯಾಗ್ ಅನ್ನೋದು ಕೊಡ್ತಾರೆ ಅಲ್ವಾ. ಈ ಥರದ ಟಿಶ್ಯೂ ಬ್ಯಾಗು ನಮಗೆ ಕಾಮನ್ನಾಗಿ ಏನಕ್ಕೂ ಅಂತ ಉಪಯೋಗಕ್ಕೆ ಬರೋದಿಲ್ಲ, ಇದಕ್ಕೆ ಅಂತೂ ಸೂಪರ್ವಾಗಿ ಉಪಯೋಗ ಬರುತ್ತೆ. ನೋಡಿ, ಈ ರೀತಿಯಾಗಿ ನಾನು ಸ್ಕ್ವಯರ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೂ ಚಿಕ್ಕದಾಗಿನೂ ಸಹ ಕಟ್ ಮಾಡಿಕೊಳ್ಳ್ರೆ ಸಾಕಾಗುತ್ತೆ. ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ದೊಡ್ಡದಾಗಿ ಈ ಟಿಶ್ಯೂ ಬ್ಯಾಗನ್ನು ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡಿಕೊಂಡು ಈ ರೀತಿ ಇಟ್ಟಾಗ ಅದು ಕ್ಲೋಸ್ ಆದರೆ ಸಾಕಾಗುತ್ತೆ. ನೋಡ್ತಾ ಇದ್ದೀರಲ್ವಾ, ಈ ರೀತಿಯಾಗಿ. ನೆಕ್ಸ್ಟ್ ನಮಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ ಏನಪ್ಪಾ ಅಂದರೆ ಇದಕ್ಕೆ ಫೆವಿಕ್ವಿಕ್. ಇದು 5 ರೂಪಾಯಿಗೆ ನಮಗೆ ಬರುತ್ತೆ. ನಾವು ಹೊಸ ಜಲ್ಲಡಿಯನ್ನು ತಗೋಬೇಕು ಅಂದರೆ ನಮಗೆ 200 ರಿಂದ 250 ರೂಪಾಯಿ ಬೇಕಾಗುತ್ತೆ. ಅದನ್ನೇ ನಾವಿಲ್ಲಿ 5 ರೂಪಾಯಲ್ಲಿ ನಾವು ಇದನ್ನ ರಿಪೇರಿನ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಈ ರೀತಿ ನಾನು ಫೆವಿಕ್ವಿಕ್ಕನ್ನು ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಈ ಟಿಶ್ಯೂ ಬ್ಯಾಗನ್ನು ಅಂಟಿಸ್ಕೊಳ್ತಾ ಇದ್ದೀನಿ. ಎರಡೂ ಕಡೆ ನಾನು ಈ ಫೆವಿಕ್ವಿಕ್ ಅನ್ನೋದನ್ನು ನಾನು ಈ ರೀತಿಯಾಗಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಜಸ್ಟ್ ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಕ್ ಮಾಡಿಕೊಂಡ್ರೆ ಆಯಿತು, ನಮ್ಮ ಓಲಾಗಿರುವಂತಹ ಜರಡಿ ಅನ್ನೋದು ಈಗ ರೆಡಿಯಾದಂಗೆ. ನಮಗೆ ಬೇರೆ ಗಮ್ಮು ಬೇರೆದು ಉಪಯೋಗಿಸೋದಕ್ಕಿಂತ ಈ ಫೆವಿಕ್ವಿಕ್ ಅನ್ನೋದು ತುಂಬ ಬೇಗ ಅನ್ನೋದು ನಮಗೆ ಗಮ್ ಅನ್ನೋದು ಅಂಟ್ಕೊಳುತ್ತಲ್ವ, ಅದಕ್ಕೋಸ್ಕರ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾನು ಈಗ ಇದರಲ್ಲಿ ಪ್ರೆಸ್ ಮಾಡ್ತಾ ಇದ್ದೀನಿ ಬೇಗ ಅಂಟ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ. ನೋಡಿದ್ರಲ್ವಾ, ಮೊದಲನೇ ಟಿಪ್ಪು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲ ಟಿಪ್ಸು ಅಷ್ಟೇ, ನಿಮಗೆ ಯಾವ ಟಿಪ್ ಇಷ್ಟ ಆಯಿತು ಅನ್ನೋದನ್ನ ಮರೀದೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನೆಕ್ಸ್ಟ್ ಎರಡನೇ ಟಿಪ್ ಏನು ಅಂತ ನೋಡೋಣ ಈಗ. ಕಾಮನ್ನಾಗಿ ನಾವು ಈ ಗೋಧಿ ಹಿಟ್ಟಾಗಿರ್ಬೋದು ಅಕ್ಕಿ ಹಿಟ್ಟಾಗಿರ್ಬೋದು ಯಾವುದೇ ಹಿಟ್ಟನ್ನು ನಾವು ಜರಡಿ ಮಾಡ್ತೀವಿ ಅಲ್ವಾ. ಪ್ರತಿಯೊಂದು ಹಿಟ್ಟನ್ನು ನಾವು ಬೇಕಾದಷ್ಟು ಮಿಲ್ಲಲ್ಲಿ ಹಾಕ್ಸ್ಕೊಂಡು ಬಂದು ಜರಡಿ ಅನ್ನೋದನ್ನ ಮಾಡ್ಕೊಳ್ತೀವಿ. ಈ ಜರಡಿ ಮಾಡುವಾಗ ಏನಾಗುತ್ತೆ ಅಂದರೆ, ನೋಡಿ, ಹಿಟ್ಟೆಲ್ಲ ಅನ್ನೋದು ಈ ಜರಡಿಗೆ ಅಂಟ್ಕೊಳ್ಳುತ್ತೆ. ಅಂದರೆ ನೀಟಾಗಿ ನಾವು ಇದನ್ನು ಜರಡಿ ಮಾಡೋದಕ್ಕಾಗೋದಿಲ್ಲ, ಕೈಯಲ್ಲಿ ನಾವು ಆಡಿಸ್ತಾ ಇರಬೇಕಾಗುತ್ತೆ, ಕೆಲವೊಮ್ಮೆ ಜೋರಾಗಿ ಎಫರ್ಟ್ ಹಾಕಬೇಕಾಗುತ್ತೆ. ಇದೆಲ್ಲದಕ್ಕೂ ಸಿಂಪಲ್ ಸಲ್ಯೂಷನ್ ಏನಪ್ಪ ಅಂದರೆ, ನೋಡಿ, ಈ ರೀತಿಯಾದಂತಹ ಚಿಕ್ಕದೊಂದು ಸ್ಪೂನನ್ನು ನಾವು ಈ ಜರಡಿ ಒಳಗಡೆ ಹಾಕ್ಕೊಂಡಿದ್ದೀವಿ ಅಂದರೆ ಅದು ನಾವು ಜರಡಿ ಮಾಡುವಾಗ ಏನು ಮಾಡುತ್ತೆ ಅಂದರೆ ಅದು ನೀಟಾಗಿ ಯಾವುದೇ ಕಾರಣಕ್ಕೂ ಆ ಹೋಲ್ಸ್ಗೆ ಅದು ಅಂಟ್ಕೊಳ್ಳದೆ ಇರೋ ರೀತಿ ನೋಡಿಕೊಂಡು ನೀಟಾಗಿ ಜರಡಿ ಮಾಡೋದು ಈಸಿ ಮಾಡಿಕೊಡುತ್ತೆ. ನಮಗೆ ಟೈಮ್ ಸೇವಿಂಗು ಸಹ ಆಗುತ್ತೆ, ಹಾಗೆ ನಾವು ಏನು ಅದಕ್ಕೆ ಎಫರ್ಟ್ ಅನ್ನೋದು ಹಾಕೋದು ಕಡಿಮೆ ಆಗುತ್ತೆ. ನೋಡಿದ್ರಲ್ವ, ಈ ರೀತಿಯಾಗಿ ಒಂದು ಸ್ಪೂನನ್ನು ಹಾಕ್ಕೊಂಡು ಜಸ್ಟ್ ನಾವು ಜರಡಿ ಮಾಡಿಕೊಂಡ್ರೆ ಸಾಕು, ಅದೇ ಅದು ಆಡಿಸ್ಕೊಳ್ತಾ ಇರುತ್ತೆ. ನಾವು ಯಾವುದೇ ಕಾರಣಕ್ಕೂ ಅದರಲ್ಲಿ ಕೈ ಆಡಿಸುವಂತಹ ಅವಶ್ಯಕತೆ ಅನ್ನೋದು ಇರೋದಿಲ್ಲ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತಹ ಟಿಪ್ ಅಂದರೆ ಇದು ಮೂರನೇ ಟಿಪ್ಪು. ಇದಂತೂ ತುಂಬ ಅಂದರೆ ತುಂಬ ಉಪಯೋಗ ಆಗುತ್ತೆ. ಮಿಸ್ ಮಾಡದೆ ಸ್ಕಿಪ್ ಮಾಡದೆ ನೀವು ಈ ವಿಡಿಯೋನ ಎಂಡ್ವರೆಗೂ ಸಹ ನೀವು ನೋಡಿ. ನೋಡಿ, ಈ ರೀತಿ ನಾವು ಹಿಟ್ಟನ್ನೆಲ್ಲ ಜರಡಿ ಅನ್ನೋದು ಇಟ್ಕೊಳ್ತೀವಿ ಅಲ್ವಾ. ಆಮೇಲೆ ನಾವೇನು ಮಾಡ್ತೀವಿ, ಈ ಮೇಲೆಗಡೆ ಉಳಿದಿರುವಂತಹ ಈ ಒಟ್ಟನ್ನು ಏನು ಮಾಡ್ತೀವಿ, ಸಾಮಾನ್ಯವಾಗಿ ಇದನ್ನು ತೆಗೆದು ಪಕ್ಕಕ್ಕೆ ಬಿಸಾಕ್ತೀವಿ ಅಲ್ವಾ. ಸೊ ಈ ಒಟ್ಟಿನಿಂದ ಇವಾಗ ನಾನಿಲ್ಲಿ ಇದನ್ನು ವೇಸ್ಟ್ ಅನ್ನೋದನ್ನ ಮಾಡಿದೆ, ಇದನ್ನೆಲ್ಲನೂ ನಾನು ಸ್ಟೋರ್ ಮಾಡ್ಕೊಳ್ತೀನಿ. ಪ್ರತಿ ತಿಂಗಳು ನಾನು ಯಾವುದೇ ಹಿಟ್ಟಾಗಿರಲಿ, ಅದು ರಾಗಿ ಹಿಟ್ಟಾಗಿರ್ಬೋದು ಅಥವಾ ಗೋಧಿ ಹಿಟ್ಟಾಗಿರ್ಬೋದು ಅಕ್ಕಿ ಹಿಟ್ಟಾಗಿರ್ಬೋದು, ಯಾವುದೇ ಹಿಟ್ಟಿನ ಈ ಮೇಲೆ ಬರುವಂತಹ ಈ ಒಂದು ಹೊಟ್ಟನ್ನು ನಾನು ಯಾವುದೇ ಕಾರಣಕ್ಕೂ ಬಿಸಾಡೋದಿಲ್ಲ. ಇದರಿಂದ ಅಂತೂ ತುಂಬ ಅಂದರೆ ತುಂಬ ಉಪಯೋಗಗಳಿವೆ, ಅದನ್ನು ಸಹ ನಾನು ಇದೇ ವಿಡಿಯೋಲಿ ತೋರಿಸ್ತೀನಿ. ಈಗ ಮೊದಲಿಗೆ ನಾನಿಲ್ಲಿ ಈ ಹೊಟ್ಟನ್ನು ನೀವು ಇನ್ಮೇಲೆ ಅಂತೂ ಯಾವುದೇ ಕಾರಣಕ್ಕೂ ಬಿಸಾಡೋದಕ್ಕೆ ಹೋಗಬೇಡಿ.
ಇನ್ನು ನೆಕ್ಸ್ಟ್ ಟಿಪ್ ಏನಪ್ಪ ಅಂದರೆ, ಕಾಮನ್ ಆಗಿ ನಾವೆಲ್ಲ ಏನು ಮಾಡ್ತೀವಿ ಹೆಣ್ಮಕ್ಳು ಅಡುಗೆ ಮಾಡುವಾಗ ಈ ರೀತಿ ಎಣ್ಣೆನ ಕಪ್ಪಲ್ಲಿ ಹಾಕಿಡೋದಾಗಲಿ ಅಥವಾ ಎಣ್ಣೆನ ನಾವು ಅಡುಗೆ ಮಾಡುವಾಗ ಯೂಸ್ ಮಾಡುವಾಗ ಈ ರೀತಿ ಒಂದು ಸ್ವಲ್ಪ ಚೆಲ್ಲೋದಂತೂ ಅದು ಕಾಮನ್ನು ಅಲ್ವಾ. ಈ ರೀತಿ ಚೆಲ್ಲೋದ ಮೇಲೆ ನಾವು ಅದನ್ನ ಕ್ಲೀನ್ ಮಾಡೋದಕ್ಕೆ ಎಷ್ಟು ಕಷ್ಟಪಡಬೇಕು. ಅದನ್ನೇ ಈಸಿಯಾಗಿ ಯಾವ ರೀತಿ ಮಾಡ್ಬೋದು ಅಂದರೆ ನೋಡಿ, ಆಗಲೇ ನಾನು ಹೇಳಿದ್ನಲ್ವಾ, ಈ ಹಿಟ್ಟನ್ನು ಜರಡಿ ಹಿಡಿದ ಮೇಲೆ ಮೇಲೆ ಬರುವ ಹೊಟ್ಟನ್ನು ಸ್ಟೋರ್ ಮಾಡಿಡಿ ಅಂತ. ಆ ಒಂದು ಹೊಟ್ಟಿಂದ ನಾನು ಈ ಆಯಿಲನ್ನು ನಾನು ಎಷ್ಟು ಈಸಿಯಾಗಿ ರಿಮೂವ್ ಮಾಡ್ತೀನಿ ಅಂತ ನೋಡಿ. ನೋಡಿ, ನಾನಿಲ್ಲಿ ಮೇಲುಗಡೆಯಿಂದ 1-2 ಸ್ಪೂನ್ನಷ್ಟು, ಅದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನಾನು ಈ ಹೊಟ್ಟನ್ನು ನಾನಿಲ್ಲಿ ಹಾಕ್ಕೊಂಡು ಸುಮ್ಮನೆ ಜಸ್ಟ್ ಕೈಯಲ್ಲಿ ನಾನು ಈ ರೀತಿಯಾಗಿ ಇದನ್ನ ರೀತಿ ಉಜ್ಜಿಕೊಳ್ತಾ ಇದ್ದೀನಿ. ಇದು ನೀವು 1 ನಿಮಿಷ ಹಾಗೆ ಬಿಟ್ಬಿಟ್ರೆ ಅಂತಲೂ ಅದು ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಇಲ್ಲ ನಿಮಗೆ ತಕ್ಷಣಕ್ಕಾಗೆ ಕ್ಲೀನ್ ಮಾಡಬೇಕು ಅಂದ್ರೂ ಸಹ ತುಂಬ ಈಸಿಯಾಗಿ ನೀವು ಅದೇ ನೀವು ಸೋಪ್ ಹಾಕಿ ಬ್ರಷ್ ಹಾಕಿ ನೀವು ಒರೆಸಿ ಉಜ್ಜಿ ತೊಳಿತೀನಿ ಅಂದರೆ ಅದಕ್ಕಿಲ್ಲ ಅಂದರೂ 5 ನಿಮಿಷ ಅಂತೂ ತೊಗೊಳುತ್ತೆ. ಇನ್ನೂ ಜಾಸ್ತಿ ಬೇಕಾದರೂ ತೊಗೊಳುತ್ತೆ. ಅದು ಎಣ್ಣೆ ನಾವು ಚೆಲ್ಲಿರೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಎಷ್ಟೇ ಎಣ್ಣೆನೇ ನಾವು ಚೆಲ್ಲಿರಲಿ, ಅಕಸ್ಮಾತ್ ಕೈ ತಪ್ಪಿ ಆವಾಗ ನಾವು ಈ ರೀತಿಯಾದಂತಹ ಹಿಟ್ಟಿನ ಒಟ್ಟಿನಿಂದ ನಾವು ಈ ರೀತಿಯಾಗಿ ಈಸಿಯಾಗಿ ರಿಮೂವ್ ಮಾಡ್ಬೋದು. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಬಟ್ಟೆಯಲ್ಲಿ ಈ ರೀತಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ. ಅಲ್ಲಿ ಒಂದು ಸ್ವಲ್ಪನೂ ಸಹ ಎಣ್ಣೆ ಅನ್ನೋದು ಅಂಟ್ಕೊಳ್ಳೋದಿಲ್ಲ. ನೋಡಿ, ಈ ರೀತಿ ಒಟ್ಟಿಗೆ ಎಲ್ಲ ನೀಟಾಗಿ ಅಬ್ಸರ್ವ್ ಅನ್ನೋದು ಮಾಡ್ಕೊಂಡ್ಬಿಟ್ಟಿರುತ್ತೆ. ಈ ಟಿಪ್ ಅಂತೂ ತುಂಬ ಅಂದರೆ ತುಂಬ ಯೂಸ್ಫುಲ್ಲು ನನಗಂತೂ ಪರ್ಸ್ನಲಿ. ನಿಮಗೆ ಯೂಸ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಯೂಸ್ ಆಗುತ್ತೆ ಅನ್ನೋಂಗಿದ್ರೆ ನೀವು ಈಗಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಮತ್ತು ನೆಕ್ಸ್ಟ್ ಟಿಪ್ ಏನು ಅಂತ ಈಗ ನೋಡೋಣ ಬನ್ನಿ. ನೆಕ್ಸ್ಟ್ ಟಿಪ್ ಏನು ಅಂದರೆ, ಸಾಮಾನ್ಯವಾಗಿ ನಾವು ಮನೆಗಳಲ್ಲಿ ಈ ಮಣ್ಣಿನ ಹಣತೆಗಳನ್ನ ಹಚ್ಚುತ್ತಾ ಇರ್ತೀವಿ. ಇವಾಗಂತೂ ಕಾರ್ತಿಕ ಮಾಸದಲ್ಲಿ ಪ್ರತಿದಿನ ನಾವು ಈ ಮಣ್ಣಿನ ಹಣತೆಗಳನ್ನು ಹಚ್ತಾ ಇರ್ತೀವಿ. ಮತ್ತು ಅದನ್ನು ಕ್ಲೀನ್ ಮಾಡಬೇಕು ಅನ್ನೋದೇ ತುಂಬ ಅಂದರೆ ತುಂಬ ತಲೆನೋವಿನ ಕೆಲಸ ಅಲ್ವಾ. ಈ ಮಣ್ಣಿನ ಹಣತೆಗಳಿಗೂ ಸಹ ನಾವೆತ್ತಿಟ್ಕೊಂಡಿರುವಂತಹ ಈ ಹಿಟ್ಟನ್ನು ಅಂದರೆ ಹಿಟ್ಟಿನ ಹೊಟ್ಟನ್ನು ಅಂದರೆ ಬೂಸ ಅಂತ ಕರೀತಾರಲ್ವ, ಇದನ್ನು ನಾವು ನೋಡಿ ಈ ರೀತಿ ಹಾಕ್ಕೊಂಡು ನಾವು ಕೈಯಲ್ಲೇ ಈ ರೀತಿಯಾಗಿ ನಾವು ಉಜ್ಜಿಕೊಳ್ಬೋದು. ಅಥವಾ ನಿಮ್ಮ ಹತ್ರ ಯಾವುದಾದ್ರು ಟಿಶ್ಯೂ ಪೇಪರ್ ಇದ್ದರೆ ಅದರಲ್ಲೂ ಸಹ ನೀವು ಈ ರೀತಿಯಾಗಿ ಉಜ್ಜಿಕೊಳ್ಬೋದು. ಒಂದ್ಸಲ ಉಜ್ಜಿಕೊಂಡಾಗ ನಿಮಗೇನಾದರೂ ಇನ್ನೂ ಆಯಿಲಿ ಆಯಿಲಿ ಆಗಿ ಜಿಡ್ಡು ಜಿಡ್ಡಾಗಿ ಅನ್ನಿಸ್ತಾ ಇದೆ ಅಂದರೆ ಇನ್ನೊಂದ್ಸಲ 1/2 ಸ್ಪೂನ್ನಷ್ಟು ನೀವು ಈ ಹೊಟ್ಟನ್ನು ಹಾಕ್ಕೊಂಡು ನೀಟಾಗಿ ಈ ರೀತಿ ಒರೆಸ್ಕೊಂಡಿದ್ದೀರಾ ಅಂದರೆ ಒಂದು ಚೂರು ಸಹ ಇದರಲ್ಲಿ ಜಿಡ್ಡಿನಾಂಶ ಅನ್ನೋದು ಇರೋದೇ ಇಲ್ಲ. 100% ಅಂದರೆ 100% ನಾನು ಗ್ಯಾರಂಟಿ ಕೊಡ್ತೀನಿ, ಇಲ್ಲಿ ಒಂದು ಚೂರು ಸಹ ಆಯಿಲ್ ಅನ್ನೋದು ಅಂಟ್ಕೊಂಡಿರೋದಿಲ್ಲ. ಈಸಿಯಾಗಿ ನೀವು ಈ ಜಿಡ್ಡನ್ನೆಲ್ಲ ರಿಮೂವ್ ಮಾಡ್ಬೋದು. ಹಾಗೆ ಆಮೇಲೆ ನಾವು ಒಂದು ಡಿಶ್ ವಾಷರ್ನಿಂದ ನಾವು ಈ ದೀಪಗಳನ್ನು ವಾಶ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಇದು ಇರುತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ನಾವು ಈ ರೀತಿ ವಾಶ್ ಮಾಡಿ ಇವಾಗ ಇಟ್ಟಿದ್ದೀವಿ ಅಂದರೆ ಈ ಕಾರ್ತಿಕ ಮಾಸ ಎಲ್ಲ ಮುಗಿದ ಮೇಲೆ ಇಲ್ಲ ಅಥವಾ ಹಚ್ಚಿದಾದಮೇಲೆ ನೆಕ್ಸ್ಟ್ ನಾವು ಯೂಸ್ ಮಾಡ್ಕೋಬೇಕು ಅನ್ನೋ ಅಷ್ಟರಲ್ಲಿ ಫುಲ್ಲು ದೀಪಗಳೆಲ್ಲ ಒಂದು ರೀತಿ ಜಿಡ್ಡು, ನಾವು ಎಷ್ಟೇ ಚೆನ್ನಾಗಿ ತೊಳೆದಿರಲಿ ಸೋಪ್ನಿಂದ ಜಿಡ್ಡು ಜಿಡ್ಡಾಗಿ ಒಂಥರ ಸ್ಮೆಲ್ ಸಹ ಬಂದುಬಿಟ್ಟಿರುತ್ತೆ. ಸೊ ಈ ಸಲ ನೀವು ಈ ಟಿಪ್ಪನ್ನು ಮರೀದೇ ಫಾಲೋ ಮಾಡಿ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನೆಕ್ಸ್ಟ್ ಟಿಪ್ ಬಂದು ತುಂಬ ಅಂದರೆ ತುಂಬ ಇಷ್ಟ ಆಗುವಂತಹ ಟಿಪ್ ಇದು. ನೋಡಿ, ಇಲ್ಲಿ ನಾನು ಒಂದು ಬೌಲನ್ನು ತಗೊಂಡು ಅದಕ್ಕೆ ಈ ಹೊಟ್ಟಿದೆ ಅಲ್ವಾ ರಾಗಿ ಹಿಟ್ಟಿನ ಹೊಟ್ಟು, ಅದನ್ನು ನಾನು 1-2 ಸ್ಪೂನು ಹಾಗೆ 1-2 ಚಿಟಿಕೆಯಷ್ಟು ಸೋಡಾವನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನೋಡಿ, ಹಾಲಿನ ಕೆನೆ ಇರುತ್ತಲ್ವಾ ಅದನ್ನು ನಾನಿಲ್ಲಿ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ಇದಿಲ್ಲ ಅಂದರೆ ನೀವು ಹಾಲನ್ನು ಹಾಕ್ಕೋಬೋದು ಅಥವಾ ಮೊಸರನ್ನು ಸಹ ಹಾಕ್ಕೊಳ್ಬೋದು. ಹಾಲಿನ ಕೆನೆ ಇದ್ದರೆ ಬೆಟರು. ನೋಡಿ, ಈ ಮೂರನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂತ ಅರ್ಥ ಆಯ್ತಾ, ಇಷ್ಟೊತ್ತು ನಾವು ಮನೆಗೋಸ್ಕರ ಎಲ್ಲ ಮಾಡಿದ್ವಲ್ವಾ, ಈಗ ನಾವು ನಮಗೋಸ್ಕರ ಏನಾದರೂ ಒಂದು ಟಿಪ್ ಅನ್ನೋದು ತಿಳ್ಕೊಂಡಿರಬೇಕು, ಹಾಗೆ ಮಾಡ್ಕೊಳ್ಬೇಕಲ್ವಾ, ಅದಕ್ಕೋಸ್ಕರನೇ ಈ ಟಿಪ್ಪು. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಂಡಿರುವಂತಹ ಈ ಮಿಕ್ಸ್ಚರ್ನ ಏನು ಮಾಡಬೇಕು ಅಂದರೆ ನಮ್ಮ ಸ್ಕಿನ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಇದರಿಂದ ಸ್ಕ್ರಬ್ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ನು ನಿಜ ಹೇಳ್ತೀನಿ ತುಂಬ ಅಂದರೆ ತುಂಬ ಶೈನಿ ಆಗುತ್ತೆ ಒಂದೇ ಯೂಸಲ್ಲಿ. ನೀವು ನನಗೆ ಹೇಳ್ಬೋದು, ನೀವು ಬೇಕಾದರೆ ಇದನ್ನ ಟ್ರೈ ಮಾಡಿ ಆಮೇಲೆ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದು ನಮ್ಮ ಸ್ಕಿನ್ ಮೇಲೆ ವರ್ಕ್ ಅನ್ನೋದು ಮಾಡುತ್ತೆ. ಇದು ಇದರಿಂದ ನಾವು ಸ್ಕ್ರಬ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಾವು ಹಿಟ್ಟಿನ ಈ ಒಟ್ಟಿದೆ ಅಲ್ವಾ ಇದರಿಂದ ಸ್ಕ್ರಬ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಮೇಲಿರುವಂತಹ ಬ್ಲ್ಯಾಕ್ ಹೆಡ್ಸ್ ಆಗಿರ್ಬೋದು ಅಥವಾ ವೈಟ್ ಹೆಡ್ಸ್ ಆಗಿರ್ಬೋದು ಅಥವಾ ಟ್ಯಾನ್ ಆಗಿರ್ಬೋದು ಏನೇ ಆಗಲಿ ರಿಮೂವ್ ಆಗೋದಕ್ಕೆ ಒಂದು ತುಂಬ ಅಂದರೆ ಚೆನ್ನಾಗಿರುತ್ತೆ. ಮತ್ತು ಅದರಲ್ಲಿ ಒಂದು ರೀತಿಯಾದಂತಹ ಎಣ್ಣೆ ಅಂಶ ಇರೋದ್ರಿಂದ ಆ ಒಟ್ಟಿನಲ್ಲಿ
ಸ್ಕಿನ್ ಅನ್ನೋದು ತುಂಬ ಸಾಫ್ಟಾಗಿ ಶೈನಿಯಾಗಿ, ಮತ್ತು ನಾವಿಲ್ಲಿ ಹಾಲಿನ ಕೆನೆ ಅನ್ನೋದು ನಾನಿಲ್ಲಿ ಯೂಸ್ ಮಾಡಿರೋದ್ರಿಂದ ತುಂಬ ಅಂದರೆ ತುಂಬ ಸಾಫ್ಟ್ ಆಗುತ್ತೆ. ಇವಾಗ ಬರ್ತಾ ಇರುವಂತಹ ಈ ಚಳಿಗಾಲಕ್ಕೆ ಅಂತೂ ಇದು ಒಳ್ಳೆ ಟಿಪ್ ಅಂತಲೇ ಹೇಳ್ಬೋದು. ಸನ್ ಟ್ಯಾನ್ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು, ಎಲ್ಲದಕ್ಕೂ ಇದು ರಾಮಬಾಣ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಾವು ವಾಶ್ ಮಾಡ್ಕೊಂಡು ಬಂದರೆ ನಮ್ಮ ನೀವು ನೋಡ್ತಾ ಇರ್ಬೋದು, ಇವಾಗಲೇ ನಿಮಗೆ ಗೊತ್ತಾಗ್ತಾ ಇದೆ ಎಷ್ಟು ಶೈನಿಯಾಗಿದೆ ನನ್ನ ಕೈ ಅಂತ. ನಾವು ಮನೆಯಲ್ಲಿರುವಂತಹ ಹೆಣ್ಮಕ್ಳು ಈ ಕಸದಿಂದ ರಸ ಅನ್ನೋದ್ರ ಬಗ್ಗೆ ತುಂಬ ಅಂದರೆ ತುಂಬ ಗಮನ ಇಟ್ಟು ಯೋಚಿಸಿದ್ರೆ ಈ ರೀತಿಯಾದಂತಹ ಟಿಪ್ಸ್ ಎಲ್ಲನೂ ನಮಗೆಲ್ಲರಿಗೂ ಸಹ ತುಂಬ ಉಪಯೋಗಕ್ಕೆ ಬರುತ್ತೆ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಂದು ವಿಡಿಯೋದೊಂದಿಗೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರಗಳು.